ಇದು ರಾಜ್ಯ ರಾಜಕಾರಣದ ಮೆಗಾ ಸ್ಟೋರಿ ಇದು ಕಾಂಗ್ರೆಸ್ ವಿರುದ್ಧ ಇದೀಗ ಒಕ್ಕಲಿಗ ಸಮುದಾಯ ಸಿಡಿದೆದ್ದು ಬಿಟ್ಟಿದೆ ಯಾವಾಗ ಅಂತಂದ್ರೆ ನೋಡಿ ಸಿದ್ದರಾಮಯ್ಯನವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಏನಿದೆಯಲ್ಲ ಅದ ಆ ಸ್ಟೇಟ್ಮೆಂಟ್ ಆದ ನಂತರ ಕಾಂಗ್ರೆಸ್ ನಲ್ಲಿ ಹಸ್ತ ವ್ಯಸ್ತ ಆಗಿಬಿಟ್ಟಿದೆ ಅಸ್ತವ್ಯಸ್ತ ಅಲ್ಲ ಹಸ್ತ ವ್ಯಸ್ತ ಆಗಿಬಿಟ್ಟಿದೆ ಇಲ್ಲಿ ಡಿಕೆಶಿ ನಕ್ ಹೈಕಮಾಂಡ್ ಸಿಎಂ ಮಾಡಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು ಎನ್ಡಿಟಿವಿ ಗೆ ಸಿದ್ದರಾಮಯ್ಯನವರು ಕೊಟ್ಟಂತ ಸಂದರ್ಶನದ ಬಳಿಕ ಇದೀಗ ಒಕ್ಕಲಿಗರಿಗೆ ಸಿಟ್ಟು ಬಂದ್ಬಿಟ್ಟಿದೆ ಒಕ್ಕಲಿಗರಿಗೆ ಸಿಟ್ಟು ಬಂದಿದೆ ಈಗ ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಕಷ್ಟ ಬಿದ್ದು 2 ವರ್ಷಗಳಲ್ಲಿ ಪಕ್ಷವನ್ನ ಒಂದು ಹಂತಕ್ಕೆ ತಂದಿಟ್ಟಿದ್ರು ಡಿಕೆ ಶಿವಕುಮಾರ್ ಅವರು ಅಂದ್ರೆ ಈಗ ಇದು ಮಾತಾಡ್ತಾ ಇದೆ ಮಾತು ಕೇಳ ಬರ್ತಾ ಇದೆ ಏನು ಅಂತ ನೋಡಿ ಡಿಕೆ ಶಿವಕುಮಾರ್ ಅವರು ಬಂದ ನಂತರ ಒಂದಷ್ಟು ಹಂತಕ್ಕೆ ತಂದು ಬಿಟ್ಟಿದ್ರು ಏನೋ ಗೆಲ್ಲುವ ವಿಶ್ವಾಸ ಇತ್ತು ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂದುಕೊಂಡಿದ್ರು ಒಕ್ಕಲಿಗ ಮುಖಂಡರು ಒಂದು ಸಿಎಂ ಆಗ್ತಾರೆ ನಮ್ಮ ಸಮುದಾಯದಿಂದ ಒಬ್ಬರು ಸಿಎಂ ಆಗ್ತಾರೆ ಅನ್ನುವಂತ ಕನಸನ್ನ ಕಂಡಿದ್ರು ಎಲ್ಲರೂ